ನಮಸ್ಕಾರ ವೀಕ್ಷಕರೇ, ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸಿಹಿ ಅಡುಗೆ ಒಳಗೆ ಒಂದಾಗಿರುವಂತಹ ಸಜ್ಜಕ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಇದು ಒಂದು ಒಳ್ಳೆಯ ಆರೋಗ್ಯಕರ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ಉತ್ತರ ಕರ್ನಾಟಕದಾಗ ಬಾಣಂತನದೊಳಗೆ ಕೊಡುವಂತಹ ಮೇನ್ ಫುಡ್ ಅಂತ ಹೇಳ್ಬೋದು. ಜೊತೆಗೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಇದನ್ನು ಆರಾಮಾಗಿ ತಗೋಬಹುದು. ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ಇದು ಬಾಣಂತನದಲ್ಲಿ ಹೆಚ್ಚಾಗಿ ನಾವು ಇದನ್ನು ತಗೊಂಡ್ರೆ ಮುಂದೆ ಹೆಣ್ಮಕ್ಕಳಲ್ಲಿ ಬರುವಂತಹ ಬ್ಯಾಕ್ ಪೇನ್ ಆಗಲಿ ಜಾಯಿಂಟ್ ಪೇನ್ ಆಗಲಿ ಬರೋದನ್ನು ತಡೆಗಟ್ಟುತ್ತೆ. ಸೊ ಇವತ್ತು ನಾನು ಹೆಲ್ದಿಯಾಗಿರುವಂತಹ ಸಜ್ಜಕನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೇನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡಕತ್ತೀರಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕ ಹೆಂಗೆ ಮಾಡೋದು ಅಂತ ನೋಡೋಣ. ಸಜ್ಜಕ ಮಾಡೋಕ್ಕೆ ನಾನಿಲ್ಲೇ ಒಂದು ಕಪ್ಪಷ್ಟು ಬನ್ಸಿ ರವೆ ತೊಗೊಂಡೇನಿ, ಅಂದ್ರೆ ಕೇಸರಿ ರವೆ. ಇಲ್ಲ ಅಂದರೆ ನೀವು ಮೀಡಿಯಂ ರವಾನು ತೊಗೋಬಹುದು, ಅದು ಕೂಡ ಟೇಸ್ಟ್ ಆಗ್ತತಿ. ನೆಕ್ಸ್ಟ್ ನಾನು 3/4 ಕಪ್ ಬೆಲ್ಲ ತೊಗೊಂಡೇನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡ್ತಿದ್ರೆ 1 ಕಪ್ವರೆಗೂ ತೊಗೋಬೋದು. ಹಂಗೆ 1/4 ಕಪ್ಪು ಒಣ ಕೊಬ್ಬರಿನ ತುರಿದು ಇಟ್ಕೊಂಡೇನಿ. 1 ಚಮಚ ಗಸಗಸೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಯೂಸ್ ಮಾಡ್ಕೋಬೋದು. 4 ಲವಂಗ ಮತ್ತು 4 ಏಲಕ್ಕಿ ತೊಗೊಂಡೇನಿ. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನಾನೀಗ ಒಂದು ಪಾತ್ರೆ ಒಳಗೆ 1 ಕಪ್ ರವಾಕ 5 ಕಪ್ ನೀರು ಹಾಕ್ಕೊಳಕತ್ತೇನಿ. ನಿಮ್ಗೆ ಭಾಳ ತೆಳ್ಳಗೆ ಬೇಕು ಅನಿಸಿದ್ರೆ ನೀವು 1/2 ಕಪ್ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನು ಮೀಡಿಯಮ್ ಆಗಿ ಮಾಡ್ಕೊಳಕತ್ತೇನಿ. ಈಗ 5 ಕಪ್ ನೀರು ಹಾಕ್ಕೊಳಕತ್ತೇನೆ ನಾನು 1 ಕಪ್ ರವಾಕ. ನಾನೀಗ 1 ಕಪ್ ರವಾಕ 3/4 ಕಪ್ ಬೆಲ್ಲ ಹಾಕ್ಕೊಳಕತ್ತೇನಿ. ನಿಮ್ಗೆ ಸ್ವೀಟ್ ಇಷ್ಟಪಡೋರಿದ್ರೆ ನೀವು 1 ಕಪ್ ಬೆಲ್ಲ ಹಾಕ್ಕೋಬೋದು. ಇದನ್ನು ಚೆಂದಾಗಿ ಕುದಿಸ್ಕೋಬೇಕು, ಅಂದರೆ ಬೆಲ್ಲ ಎಲ್ಲ ಚೆಂದಾಗಿ ಕರಗಬೇಕು. ಅಷ್ಟೊತ್ತಿಗೆ ನಾನೀಗ ಬೇರೆ ಕೆಲಸ ಮಾಡ್ಕೊಳ್ತೇನೆ. ನಾನೀಗ ನೀರು ಕುದಿ ಬರೋ ಅಷ್ಟೊತ್ತಿಗೆ ಗಸಗಸೆನ ಚೆಂದಾಗಿ ಹುರ್ಕೊಳಕತ್ತೇನಿ. ನೋಡಿರಿ, ಚಟಪಟ ಅಂದ್ರೆ ಸಾಕು, ಭಾಳ ಏನು ಹುರ್ಕೊಳ್ಳೋದು ಬೇಡ. ಇಲ್ಲಿಗೆ ಹೊತ್ತು ಹೋಗ್ಬಿಡ್ತಾವೆ ಬಾಳುತ್ತಾದ್ರೆ. ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಳಕತ್ತೇನಿ. ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ನಾನು ತುಪ್ಪದಾಗ ಫ್ರೈ ಮಾಡ್ಕೊಳಕತ್ತೇನಿ. ಗೋಡಂಬಿ ದ್ರಾಕ್ಷಿನೂ ಅಷ್ಟ, ಒಂಚೂರು ಲೈಟಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಹೊತ್ತು ಹೋಗ್ಬಿಡ್ತಾವೆ. ನೋಡ್ರಿ, ಈಗ ಚೆಂದಾಗಿ ಫ್ರೈ ಆದವು. ಇಷ್ಟು ಫ್ರೈ ಆದರೆ ಸಾಕು, ಇಲ್ಲಾಂದ್ರೆ ಒಂಥರ ಕಪ್ ಕಪ್ ಆಗಿಬಿಡ್ತಾವೆ. ನೆಕ್ಸ್ಟ್ ಈಗ ನೋಡ್ರಿ, ನೀರು ಕುದ್ದತಿ, ಬೆಲ್ಲನೂ ಕರಗೈತಿ. ಈಗ ನಮ್ಮ ಬೆಲ್ಲ ಎಲ್ಲ ಕ್ಲೀನ್ ಇದ್ದಿದ್ರಿಂದ ನಾನೇನು ಸೋಸ್ಕೊಂಡಿಲ್ಲ. ನೀವು ಬೇಕಂದ್ರೆ ಶೋಧಿಸ್ಕೋಬೋದು. ಈಗ ನಾನು 1 ಕಪ್ ರವೆ ಹಾಕ್ಕೊಳಕತ್ತೇನಿ ಕುದಿಯೋ ನೀರಿಗೆ. ರವೆ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಕೊತ ಇರಬೇಕು, ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡ್ತತಿ. ನೋಡಿರಿ, ಚೆಂದಾಗಿ ಒಂದು 2-3 ನಿಮಿಷ ಹಂಗೆ ಕೈ ಆಡಿಸ್ಕೊಂತಿರಬೇಕು. ಈಗ ನೋಡಿರಿ, ಚೆಂದಾಗೆ ಕುದಿಯತ್ತತಿ. ಇದನ್ನು ನಾವು ಒಂದು 8 ನಿಮಿಷದವರೆಗೂ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು, ಇಲ್ಲಾಂದರೆ ರವೆ ಚೆಂದಾಗೆ ಕುದಿಯೋದಿಲ್ಲ. ನೋಡಿರಿ, ಒಂದು 8 ನಿಮಿಷ ಈಗ ನಾನು ಕುದಿಯಕ್ಕಿಡಾಕತ್ತೇನಿ. ನೋಡ್ರಿ, ಈಗ ರವೆ ಚೆಂದಾಗೆ ಕುದ್ದಾಯಿತು. ನೆಕ್ಸ್ಟ್ ನಾನೀಗ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಆ್ಯಡ್ ಮಾಡ್ಕೊಳಕತ್ತೇನಿ. ಹುರ್ಕೊಂಡಿರೋ ಗಸಗಸೆ, ಒಣ ಕೊಬ್ಬರಿ, ನೆಕ್ಸ್ಟ್ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೇನಿ. ನೆಕ್ಸ್ಟ್ ಲವಂಗನ ನಾನು ಒಂಚೂರು ಕುಟ್ಕೊಂಡು ಹಾಕ್ಕೊಳಕತ್ತೇನಿ, ಪೂರ್ತಿ ಪುಡಿ ಮಾಡಬಾರ್ದು. ನೆಕ್ಸ್ಟ್ ಈಗ ನಾನು ತುಪ್ಪದಾಗ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳಕತ್ತೇನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಇಷ್ಟು ಗಟ್ಟಿ ಬೇಡ, ಇದಕ್ಕಿಂತ ಒಂಚೂರು ಮೆತ್ತಗ ಬೇಕು ಅನಿಸಿದ್ರೆ ನೀವು ಕುದಿಯೋವಾಗ ಇನ್ನೂ 1 ಕಪ್ ನೀರನ್ನ ಹಾಕ್ಕೋಬೋದು. ಈಗ ನಾನು 1 ಕಪ್ ರವಾಕ 5 ಕಪ್ ನೀರು ಹಾಕ್ಕೊಂಡಿದ್ದೀನಿ. ನೀವು 6 ಕಪ್ ನೀರು ಹಾಕ್ಕೊಂಡ್ರೆ ಇನ್ನೂ ಮೆತ್ತಗೆ ಹಾಕತ್ತಿ. ನೀವು ಬೇಕಾದ್ರೆ ನೀರು ಕುದಿಯೋವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೋದು, ನಾನೇನು ಉಪ್ಪು ಹಾಕಿಲ್ಲ. ನೋಡಿರಿ, ಫೈನಲಿ ನಮ್ಮ ರುಚಿ ರುಚಿಯಾದ ಸಜ್ಜಕ ರೆಡಿ ಆಯಿತು. ಬಿಸಿ ಬಿಸಿ ಸಜ್ಜಕ ಅದ್ರ ಜೋಡಿ ತುಪ್ಪ, ಹಾಲು ಮತ್ತು ಶಾಂಡ್ಗಿದ್ದು ಬಿಟ್ರೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ. ನಿಮ್ಗೆ ಹಾಲು ಬೇಡಪ್ಪ ಅಂದರೆ ನೀವು ಬರೀ ತುಪ್ಪದೊಳಗೂ ತಿನ್ಬೋದು. ಕೆಲವೊಬ್ರಿಗೆ ಹಾಲು ಇಷ್ಟ ಆಗ್ತಿರೋದಿಲ್ಲ.
ನೋಡ್ರಿ, ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ನಾ ಅನ್ಕೋತೇನಿ. ಮತ್ತು ನೀವು ಟ್ರೈ ಮಾಡಿ ನೋಡ್ರಿ, ಹೆಂಗೆ ಬಂತಂತ ಹೇಳಿ ಮರೀದ ಕಮೆಂಟ್ಸ್ ಬಾಕ್ಸ್ದಾಗ ನಂಗೆ ತಿಳಿಸೋದು ಮರಿಬೇಡ್ರಿ. ಮತ್ತು ಸಿಗೋಣ ಮುಂದಿನ ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಥ್ಯಾಂಕ್ ಯು.